ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನಿಕಲ್ ರಾಮ್ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ರಾಮ್, ನೀವು ನೋಡ್ತಿದ್ದೀರ ಟೆಕ್ನಿಕಲ್ ರಾಮ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಳ್ತೀನಪ್ಪ ಅಂದರೆ, ನೀವು ಸಾಕಷ್ಟು ಬಾರಿ ಕೇಳ್ತಾ ಇದ್ರಿ ಫ್ರೆಂಡ್ಸ್ ನನ್ನ ಒಂದು ಮೊಬೈಲಲ್ಲಿ ಕಾಲ್ ಹಿಸ್ಟ್ರಿ ನೋಡಬೇಕು ಅಥವಾ ಕಾಲ್ ರೆಕಾರ್ಡಿಂಗ್ ನೋಡಬೇಕು ಅಂತ. ವೆಲ್, ನನಗೆ ಇವತ್ತಿನ ವಿಡಿಯೋದಲ್ಲಿ ಅದನ್ನೇ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಒಂದು ಅಪ್ಲಿಕೇಶನ್ನ ಸಹಾಯದಿಂದ, ಆಂಡ್ರಾಯ್ಡ್ ಅಪ್ಲಿಕೇಶನ್ನ ಸಹಾಯದಿಂದ ನೀವು ಆರಾಮಾಗಿ ಆ ಒಂದು ಕಾಲ್ ರೆಕಾರ್ಡಿಂಗ್ ಮತ್ತು ಕಾಲ್ ಹಿಸ್ಟ್ರಿ ಯಾವ್ದಾರು ಆಗಿರ್ಬೋದು, ಯಾವ ಪರ್ಸನ್ದಾಗಿರ್ಬೋದು ಅಥವಾ ನಿಮ್ಮದೇ ಆಗಿರ್ಬೋದು, ಕಳ್ದೋಗಿರೋದಾಗಿರ್ಬೋದು, ಅದನ್ನು ನೀವು ನೋಡ್ಕೊಬೋದು. ಅದು ಹೇಗೆ ಮತ್ತು ಯಾವ ಅಪ್ಲಿಕೇಶನ್ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳ್ಕೊಳ್ಳೋಣ. ಸದ್ಯಕ್ಕಾಗಿ ನೀವೇನು ಮಾಡಬೇಕಂದ್ರೆ, ಕೆಳಗಡೆ ಕಾಣೋ ರೆಡ್ ಬಟನ್ ಓದ್ಬಿಟ್ಟು ಹಾಗೆ ಪಕ್ಕ ಬರೋ ಬೆಲ್ ಐಕನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ನಾವು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಆ ಒಂದು ಅಪ್ಲಿಕೇಶನ್ ಯಾವುದು ಮತ್ತು ಅದು ಹೇಗೆ ಯೂಸ್ ಮಾಡೋದು ಮತ್ತು ಅದು ಯಾಕೆ ಬೇಕು ಅಂತ ನಾವು ತಿಳ್ಕೊಳ್ಳೋಣ ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ ನಿಮಗೆ ನೋಡ್ಬೋದು, ಓಪನ್ ಮಾಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ಹೆಸರು ಬಂದುಬಿಟ್ಟು ಕಾಲ್ ರೆಕಾರ್ಡಿಂಗ್ ಆ್ಯಪ್ 2020 ಅಂತ. ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸ್ಟಾರ್ಟಿಂಗಲ್ಲಿ, ಜಸ್ಟ್ ರಾಂಗ್ ಮಾರ್ಕ್ ಬರುತ್ತೆ ನೋಡಿ, ದಯವಿಟ್ಟು ಅಪ್ಪಿ ತಪ್ಪಿ ಕೂಡ ಅದ್ರ ಮೇಲೆ ಕ್ಲಿಕ್ ಮಾಡೋಕೆ ಹೋಗ್ಬೇಡಿ. ರಾಂಗ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಗ್ರ್ಯಾಂಡ್ ಟು ಪ್ರೊಸೀಡ್ ಅಂತಿದೆ ನೋಡಿ, ಇಲ್ಲಿ ನೋಡ್ಬೋದು ಗ್ರ್ಯಾಂಡ್ ಟು ರೆಕಾರ್ಡ್ ಅಂತ. ಜಸ್ಟ್ ಆ ಒಂದು ಪರ್ಮಿಷನ್ಗಳಿಗೆ ಪ್ರೊಸೀಡ್ ಕೊಡಬೇಕಾಗುತ್ತೆ. ಆಮೇಲೆ ಐ ನೋ ಅಂದ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಸೆಟ್ಟಿಂಗ್ಸ್, ಒಂದು ಸೆಟ್ಟಿಂಗ್ಸನ್ನು ಮಾಡಬೇಕಾಗುತ್ತೆ. ಆ ಸೆಟ್ಟಿಂಗ್ಸ್ ಏನಪ್ಪ ಅಂತೇಳಿ ನೋಡ್ಬೋದು, ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಬ್ಯಾಕಪ್ ಅನ್ನೋ ಆಪ್ಷನ್ನ ಯೂಸ್ ಮಾಡ್ಕೊಂಬಿಟ್ಟು ನೀವು ಅಲ್ಲಿ ನೀವು ಬ್ಯಾಕಪ್ ಅಂತ ಒತ್ತಿದ ತಕ್ಷಣ ಇಲ್ಲಿ ನೋಡ್ಬೋದು ಲಾಗಿನ್ ಟು ಡ್ರೈವ್ ಅಂತ ಕೇಳುತ್ತೆ. ಇಲ್ಲಿ ನೀವೇನು ಮಾಡಬೇಕಂದ್ರೆ, ಅವ್ರ ಮೊಬೈಲಲ್ಲಿ ನಿಮ್ಮ ಒಂದು ಜಿಮೇಲ್ ಅಕೌಂಟ್ನೇ ಹಾಕ್ಬೇಕಾಗುತ್ತೆ. ಇದು ನಾನು ಸಾಕಷ್ಟು ಬರೀ ರಿಪೀಟ್ ರಿಪೀಟ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್, ಇದನ್ನು ನಿಮ್ಮ ಜಿಮೇಲ್ ಅಕೌಂಟ್ನೇ ಹಾಕ್ಬೇಕಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಆಟೋಮೆಟಿಕ್ ಕಾಲ್ ರೆಕಾರ್ಡಿಂಗ್ ಆದ ತಕ್ಷಣ ಆ ಒಂದು ಅಪ್ಲೋಡ್ ಆಗೋದು ನಿಮ್ಮ ಜಿಮೇಲ್ ಅಕೌಂಟ್ಗೆ. ಸೊ ಆ ಜಿಮೇಲ್ ಅಕೌಂಟ್ ಈ ಮೊಬೈಲಲ್ಲಿ ಇರೋಲ್ಲ, ಬೇರೆ ಮೊಬೈಲಲ್ಲಿ ಇರುತ್ತೆ, ಅಂದರೆ ನಿಮ್ಮ ಮೊಬೈಲಲ್ಲಿ ಇರುತ್ತೆ. ಸೊ ಅವಾಗ ಆಟೋಮೆಟಿಕಾಗಿ ನಿಮ್ಮ ಜಿಮೇಲ್ಗೆ ಅಪ್ಲೋಡ್ ಆದ ತಕ್ಷಣ ಅದು ನಿಮಗೆ ನೀವು ಕೇಳಿಸ್ಕೊಬೋದು, ಅವ್ರು ಯಾರಿಗೆ ಕಾಲ್ ಮಾಡಿದ್ದಾರೆ, ಏನು ಹಿಸ್ಟ್ರಿ ಅನ್ನೋದು ನೀವು ತಿಳ್ಕೊಬೋದು. ಇನ್ನು ಈ ಒಂದು ಅಪ್ಲಿಕೇಶನ್ ನೋಡ್ಬೋದು, ಪರ್ಮಿಟ್ ಡ್ರಾಯಿಂಗ್ ಓವರ್ ಅದರ್ ಆ್ಯಪ್ಸ್ ಅಂತ ಇರುತ್ತೆ. ಸೊ ಅದೇನು ಬೇಕಾಗಲ್ಲ ನಿಮಗೆ. ರೆಕಾರ್ಡಿಂಗ್ ಸೆಟ್ಟಿಂಗ್ಸ್ ಇರುತ್ತೆ ಇಲ್ಲಿ ನೋಡ್ಬೋದು, ರೆಕಾರ್ಡಿಂಗ್ ಸೆಟ್ಟಿಂಗು, ಅನೇಬಲ್ ಸ್ಪೀಕರು, ಮತ್ತು ಡಿಲೀಟ್ ಶಾರ್ಟ್ಕಟ್ ರೆಕಾರ್ಡ್ಸು, ಅವು ನೀವು ಯಾವ್ದು ಬೇಕೋ ಸ್ಟೋರೇಜ್ ಪಾತು, ಮತ್ತು ರೆಕಾರ್ಡಿಂಗು, ಆ್ಯಪ್ ಲಾಕು, ಇದೊಂದು ಇಂಪಾರ್ಟೆಂಟ್ ಸೆಕ್ಯೂರಿಟಿಲಿ ಆ್ಯಪ್ ಲಾಕು ನೀವು ಅನೇಬಲ್ ಮಾಡ್ಕೊಂಡ್ರಪ್ಪ ಅಂದರೆ ಇಲ್ಲೊಂದು ಪಾಸ್ವರ್ಡನ್ನು ನೀವು ಇಟ್ಟರೆ ಅವು ಅದಿಟ್ಟರೆ ಮಾತ್ರ ನೀವು ಮತ್ತೆ ಇದು ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗೋಕ್ಕಾಗೋದು. ಅಂದರೆ ಈಗ ನೋಡ್ಬೋದು, ಅಪ್ಲಿಕೇಶನ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಪಾಸ್ವರ್ಡ್ ಬರುತ್ತೆ. ಸೊ ಈ ಪಾಸ್ವರ್ಡನ್ನು ಹೊಡೆದ್ರೆ ಮಾತ್ರ ಓಪನ್ ಆಗುತ್ತೆ, ಇಲ್ಲಾಂದರೆ ಓಪನ್ ಆಗೋಲ್ಲ. ಈ ರೀತಿ ಫ್ರೆಂಡ್ಸ್, ಈ ಒಂದು ಶೇಕ್ ಟು ರೆಕಾರ್ಡ್ ನೋಡ್ಬೋದು. ಇನ್ನೊಂದು ಆಪ್ಷನ್ ಇದೆ, ಆಡಿಯೋ ಫಾರ್ಮೆಟ್ ಯಾವ್ದು ಬೇಕು, MP3 ಅಥವಾ ಯಾವ್ದು ಬೇಕು, AMR, ಈ ರೀತಿ ನೀವು ಸೆಟ್ ಮಾಡಿಕೊಂಡು ಎಲ್ಲ ಒಂದು ಸೆಟ್ಟಿಂಗ್ಸನ್ನು ಮಾಡ್ಕೊಬೇಕಾಗುತ್ತೆ. ಇಷ್ಟು ಮಾಡಿದ ತಕ್ಷಣ ಅವರ ಎಲ್ಲ ಒಂದು ಕಾಲ್ ರೆಕಾರ್ಡಿಂಗು ಆ ಒಂದು ನಿಮಗೇನು ಕ್ಲೌಡ್ ಹಾಕಿರ್ತಿರಲ್ಲ ನೀವು ಅಲ್ಲಿ ಬ್ಯಾಕಪ್ದು, ಅದಕ್ಕೆ ಅಪ್ಲೋಡ್ ಆದಾಗ ನೀವು ಆರಾಮಾಗಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಕೇಳಿಸ್ಕೊಬೋದು ಫ್ರೆಂಡ್ಸ್. ಇನ್ನು ಈ ಒಂದು ಅಪ್ಲಿಕೇಶನ್ನು ಬಂದುಬಿಟ್ಟು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಜಸ್ಟ್ ನೀವು ಏನು ಸರ್ಚ್ ಮಾಡಿದರೆ ಕಾಲ್ ರೆಕಾರ್ಡಿಂಗ್ ಆ್ಯಪ್ ಅಂತ ಸರ್ಚ್ ಮಾಡಿ ಇಲ್ಲಿ ನೋಡ್ಬೋದು, ಕೆಳಗಡೆ ಬರುತ್ತೆ ದೊಡ್ಡದಾಗಿ ಅಪ್ಲಿಕೇಶನ್ನು 2020 ಅಂತ ಇರುತ್ತೆ. ಅದ್ರ ಮೇಲೆ ಇದೇ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಇದು ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನೋಡ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.